New Hope TV, your encounter with God. ತನಗಳು ಎಂದಿಗೂ ಬಿತ್ತು ಹೋಗುವುದಿಲ್ಲ. ದೇವರು ನಮಗೆ ಹೇಳಿರುವಂತ ಮಾತುಗಳು ನಾವು ಅವರು ಹೇಳಿರುವ ಅವರು ಕೊಟ್ಟ ಕೆಲಸವನ್ನು ಮುಗಿಸುವ ತನಕ ಇದು ಯಾವುದು ನಮ್ಮನ್ನ ಹಾಳು ಮಾಡುವುದಿಲ್ಲ. So that the promises that God has promised us and his promises will never fail. ಆದ್ರಿಂದ ಸಹೋದರ ಸಹೋದರಿ ನಾವು ಭಯಪಡುವ ಅವಶ್ಯಕತೆ ಇಲ್ಲ. ನಮ್ಮ ದೇವರು ಎಷ್ಟೊಂದು ವಾಗ್ದಾನಗಳನ್ನು ಮಾಡಿದ್ದಾರೆ, ಆ ವಾಗ್ದಾನಗಳಲ್ಲಿ ಒಂದೂ ಬಿದ್ದು ಹೋಗುವುದಿಲ್ಲ. ಆದ್ದರಿಂದ ಧೈರ್ಯದಿಂದ ಇರೋಣ, ಗಾಬರಿ ಪಡುವುದು ಬೇಡ. ಯಾಕೆ ನಾವು ಗಾಬರಿ ಪಡಬಾರದು? ಯಾಕೆ ಅಂತ ಹೇಳಿದ್ರೆ ನಾವು ದೇವರ ಮಕ್ಕಳು, ಆತನು ನಮ್ಮನ್ನು ಕಾಯ್ತಾ ಇದ್ದಾನೆ. ಮೂರನೇದಾಗಿ ಆತನ ಎಲ್ಲವೂ ಸಾಧ್ಯ. ನಾಲ್ಕನೇದಾಗಿ ಆತನ ಮಾತುಗಳಲ್ಲಿ ಒಂದೂ ಬಿದ್ದು ಹೋಗುವುದಿಲ್ಲ, ಆತನ ಮಾತುಗಳಲ್ಲಿ ನಿಷ್ಫಲವಾಗುವುದೇ ಇಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆದ್ದರಿಂದ ಸಹೋದರ ಸಹೋದರಿ ಧೈರ್ಯದಿಂದ ಇರೋಣ. ಜೀವನದಲ್ಲಿ ಏನೇ ಬಂದರೂ ಅದನ್ನು ನಾವು ಎದುರಿಸೋಣ. ಯಾಕೆ ಅಂತ ಹೇಳಿದ್ರೆ ನಮ್ಮ ದೇವರು, ನಾವು ದೇವರ ಮಕ್ಕಳು, ಆತನ ನಮ್ಮನ್ನು ಕಾಯ್ತಾರೆ. ಆತನಿಗೆ ಸಾಧ್ಯವಾದದ್ದು ಒಂದೂ ಇಲ್ಲ. ಆತನ ನನ್ನ ಜೀವನದಲ್ಲಿ ಮಾಡಿರುವಂಥ ಪ್ರತಿಯೊಂದೊಂದು ವಾಗ್ದಾನಗಳು ನೆರವೇರದ ಹೊರತು ನಾವು ಈ ಲೋಕ ಬಿಟ್ಟು ಹೋಗುವುದಿಲ್ಲ. ಹಲ್ಲೆಲೂಯ. ಈ ನಾಲ್ಕು ಸಂಗತಿಗಳು. ಐದನೇದಾಗಿ ಬಹಳ ಪ್ರಾಮುಖ್ಯವಾದಂಥದ್ದು, ಯಾಕೆ ನಾವು ಗಾಬರಿ ಪಡಬಾರ್ದು? ಅವರ ದೃಷ್ಟಿಯಲ್ಲಿ ನಾವು ಯಾರು? ಅವರ ದೃಷ್ಟಿಯಲ್ಲಿ ನಾವು ಮಾನ್ಯರು, ಪ್ರಿಯರು, ಅಮೂಲ್ಯರು. ಆದ್ದರಿಂದ ಒಂದು ವಚನ ಹೀಗೆ ಹೇಳುತ್ತೆ, ರೋಮಾಪುರದವ್ರಿಗೆ ಬರೆದ ಪತ್ರಿಕೆ ಎಂಟನೇ ಅಧ್ಯಾಯ. ರೋಮಾಪುರದವ್ರಿಗೆ ಬರೆದ ಪತ್ರಿಕೆ ಎಂಟನೇ ಅಧ್ಯಾಯಕ್ಕೆ ನಾವು ಹೋಗೋಣ. ಸುಂದರವಾದಂಥ ವಚನ, ಎಲ್ಲರಿಗೂ ಬಾಯ್ಪಾಠ ಇರುವಂಥ ವಚನ. ಈ ವಚನ ಏನು ಹೇಳುತ್ತೆ? ರೋಮಾಪುರದವ್ರಿಗೆ ಬರೆದ ಪತ್ರಿಕೆ ಎಂಟನೇ ಅಧ್ಯಾಯ 38ನೇ ವಚನದಿಂದ. ಹೇಗಂದರೆ ಮರಣವಾಗಲಿ ಜೀವವಾಗಲಿ, ದೇವದೂತರಾಗಲಿ ದುರಾತ್ಮಗಳಾಗಲಿ, ಈಗಿನ ಸಂಗತಿಗಳಾಗಲಿ ಮುಂದಿನ ಸಂಗತಿಗಳಾಗಲಿ, ಮಹತ್ವಗಳಾಗಲಿ ಮೇಲಿನ ಲೋಕವಾಗಲಿ ಕೆಳಗಳ ಲೋಕವಾಗಲಿ ಬೇರೆ ಯಾವ ಸೃಷ್ಟಿಯಾಗಲಿ, ನಮ್ಮನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತೋರಿ ಬಂದ ದೇವರ ಪ್ರೀತಿಯಿಂದ ಅಗಲಿಸಲಾರವೆಂದು ನನಗೆ ನಿಶ್ಚಯ ಉಂಟು. ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಗಾಡ್ ಲವ್ಸ್ ಅಸ್. ಹೌ ಮಚ್ ಹಿ ಲವ್ಸ್ ಅಸ್. ಗಾಡ್ ಲವ್ಸ್ ಅಸ್ ಸೋ ಮಚ್. ದ ಬೈಬಲ್ ಸೇಸ್ ದಟ್ because he loves us, nothing will separate us from his love, that we read in Romans chapter 8 and verse 38. The Bible says, Romans 8 and verse 38. Okay, for I am persuaded that neither death nor life nor angels nor principalities nor powers nor things present nor things to come nor height nor depth nor any other creature shall be able to separate us from the love of God which is in Christ Jesus our Lord. Saudara saudari, naavu gabri padade irudakke innondu kaarana, ಭಯ ಪಡದೇ ಇರುವುದಕ್ಕೆ ಇನ್ನೊಂದು ಕಾರಣ ಏನೆಂದರೆ ನಮ್ಮ ದೇವರು ನಮ್ಮನ್ನು ಪ್ರೀತಿಸ್ತಾರೆ. ಮೊನ್ನೆ ಒಬ್ಬರು ನನಗೆ ಫೋನ್ ಮಾಡಿ ಹೇಳ್ತಾ ಇದ್ರು, ಏನಂದರೆ ದೇವರು ಯೇಸು ಸ್ವಾಮಿಗಿಂತ ಹೆಚ್ಚಾಗಿ ನಮ್ಮನ್ನು ಪ್ರೀತಿ ಮಾಡ್ತಾರ? ಡಸ್ ಗಾಡ್ ಲವ್ ಅಸ್ ಮೋರ್ ದ್ಯಾನ್ ಜೀಸಸ್? ಎಸ್, ಹಿ ಲವ್ಸ್ ಅಸ್. ಯಾಕಂತ ಹೇಳಿದ್ರೆ ಕನ್ನಡದಲ್ಲಿ ನಾವು ನೋಡ್ತೇವೆ ಏನಂತ ಹೇಳಿದ್ರೆ, ಆತನನ್ನು ಜಜ್ಜುವುದೇ ಯಹೋವನ ಸಂಕಲ್ಪವಾಗಿತ್ತು. ಯೇಸುವನ್ನು ಜಜ್ಜುವುದೇ ಯಹೋವನ ಸಂಕಲ್ಪವಾಗಿ. ಇಟ್ ವಾಸ್ ದ ವಿಲ್ ಆಫ್ ಗಾಡ್ ಯುನೋ ಟು ಬ್ರೂಸ್ ಜೀಸಸ್. ಯಾಕೆ ಅಂತ ಹೇಳಿದ್ರೆ ನಮ್ಮನ್ನು ಪ್ರೀತಿ ಮಾಡಿದ ಕಾರಣ, ನಮ್ಮನ್ನು ಬಿಡುಗಡೆ ಮಾಡುವ ಕಾರಣ ದೇವರು ತನ್ನ ಮಗನನ್ನೇ ಜಜ್ಜಿದ್ರು. ಅಷ್ಟು ಪ್ರೀತಿ ಮಾಡಿದ ಮೇಲೆ ನಾವು ಈ ವಾಕ್ಯದಲ್ಲಿ ನಾವು ನೋಡಿದ್ದೇವೆ, ಜೀವವಾಗಲಿ ಮರಣವಾಗಲಿ ದೇವದೂತರಾಗಲಿ ದುರಾತ್ಮಗಳಾಗಲಿ ಯಾವುದು ನಮ್ಮನ್ನು ಕ್ರಿಸ್ತನ ಪ್ರೀತಿಯಿಂದ ಅಗಲಿಸಲಿಕ್ಕೆ, ದೇವರ ಪ್ರೀತಿಯಿಂದ ಅಗಲಿಸಲಿಕ್ಕೆ ಸಾಧ್ಯವಿಲ್ಲ. ಯಾಕೆ ನಾವು ಭಯಪಡಬಾರ್ದು? ಯಾಕೆ ಅಂತ ಹೇಳಿದ್ರೆ ನಮ್ಮ ದೇವರು ನಮ್ಮನ್ನು ಪ್ರೀತಿ ಮಾಡ್ತಾರೆ.
ನಮ್ಮನ್ನು ಪ್ರೀತಿ ನಮ್ಮನ್ನು ಅನಾಥರನ್ನಾಗಿ ಬಿಟ್ಟಿಲ್ಲ. ಎಲ್ಲಾದರೂ ಹೋಗಲಿ, ಏನಾದರೂ ಆಗಲಿ, ಹಾಳಾಗಿ ಹೋಗಲಿ ಅಂತ ಬಿಟ್ಟಿಲ್ಲ. ಅವರ ಕಣ್ಣುಗಳು ಸದಾಕಾಲ ನಮ್ಮ ಮೇಲೆ ಯಾಕೆ ಇದೆ ಅಂತ ಹೇಳಿದ್ರೆ ನಮ್ಮ ದೇವರು ನಮ್ಮನ್ನು ಪ್ರೀತಿ ಮಾಡ್ತಾರೆ. ಅವರ್ ಗಾಡ್ ಲವ್ಸ್ ಅಸ್, ದಟ್ಸ್ ಅ ರೀಸನ್. ಲೆಟ್ ಅಸ್ ನಾಟ್ ಬಿ ಅಫ್ರೈಡ್. ವಾಟ್ ಆರ್ ದಿ ಅದರ್ ರೀಸನ್ಸ್? ಲೆಟ್ಸ್ ಗೋ ಟು ದಿ ಅದರ್ ರೀಸನ್ ವೈ ವಿ ಶುಡ್ ನಾಟ್ ಬಿ ಅಫ್ರೈಡ್ ಆಫ್ ಎನಿಥಿಂಗ್. ಸಹೋದರ ಸಹೋದರಿ, ಇನ್ನೊಂದು ಕಾರಣ ಯಾಕೆ ನಾವು ಭಯಪಡಬಾರ್ದು. ಒಂದು ವಚನ ಓದಿಕೊಳ್ಳೋಣ, ಲೂಕನ್ ಬರೆಸುವಾರ್ತೆ 12:7. ಲೂಕನ್ ಬರೆಸುವಾರ್ತೆ 12:7. ಇದನ್ನು ಅನೇಕ ಸಾರಿ ನಾನು ಸಭೆಯಲ್ಲಿ ಹೇಳಿದ್ದೀನಿ, ನಿಮಗೆ ಗೊತ್ತದೆ. ನಿಮ್ಮ ತಲೆ ಕೂದಲುಗಳು ಸಹ ಎಲ್ಲವೂ ಎಣಿಕೆಯಾಗಿದೆ. ಮುಂದೆ ಹೇಳ್ತಾರೆ, ಹೆದರಬೇಡ್ರಿ. ಹಲ್ಲೆಲೂಯ. ನಿಮ್ಮ ತಲೆ ಕೂದಲುಗಳು, ಸಿ ವಿ ರೀಡ್ ಇನ್ ಲೂಕ್ ಚಾಪ್ಟರ್ 12:7, ಬಟ್ ದ ವೆರಿ ಹೇರ್ಸ್ ಆಫ್ ಯುವರ್ ಹೆಡ್ ಆರ್ ಆಲ್ ನಂಬರ್ಡ್, ಡು ನಾಟ್ ಫಿಯರ್, ದೇರ್ಫೋರ್ ಯು ಆರ್ ಆಫ್ ಮೋರ್ ವ್ಯಾಲ್ಯೂ ದ್ಯಾನ್ ಮೆನಿ ಸ್ಪ್ಯಾರೋಸ್. ಅನೇಕ ಗುಬ್ಬಿಗಳಿಗಿಂತ ನೀವು ಹೆಚ್ಚಿನವರು. ನಿಮ್ಮ ತಲೆ ಕೂದಲು ಸಹ ಎಣಿಕೆ ಆಗಿದೆ ಅಂತ ನಮ್ಮ ದೇವರು ಹೇಳ್ತಾ ಇದ್ದಾರೆ. ಅದಕ್ಕೆ ದೇವ್ ಕನ್ನಡದಲ್ಲಿ ನಾವು ನೋಡ್ತೇವೆ, ಹೆದರಬೇಡ್ರಿ, ಹೆದರಬೇಡ್ರಿ, ಬಹಳ ಗುಬ್ಬಿಗಳಿಗಿಂತ ನೀವು ಹೆಚ್ಚಿನವರು. ಹಲ್ಲೆಲೂಯ. ನಮ್ಮ ದೇವರ ಅಪ್ಪಣೆ ಇಲ್ಲದೆ ಯಾರು ನಮ್ಮ ಕೂದಲನ್ನು ಸಹ ಮುಟ್ಲಿಕ್ಕೆ ಆಗಲ್ಲ. ಏನಂತೀರಿ? ಎಸ್. ಹಲ್ಲೆಲೂಯ. ನಮ್ಮ ದೇವರ ಅಪ್ಪಣೆ ಇಲ್ಲದೆ ಯಾಕೆ ಅಂತ ಹೇಳಿದ್ರೆ, ಪ್ರಿಯರೇ, ನೀನು ನಾನು ಬಹಳ ಬೇರೆ ಆದಂಥ ಜನ. ನಾವು ನೀತಿವಂತರು, ಕ್ರಿಸ್ತನ್ ನಮ್ಮನ್ನು ನೀತಿವಂತರನ್ನಾಗಿ ಮಾಡಿದ್ದಾರೆ. 1 ಯೋಹಾನ 5:18 ಹೇಳುತ್ತೆ, ಕೆಡುಕನು ನಿಮ್ಮನ್ನು ತಾಕನು. ಹಲ್ಲೆಲೂಯ. ಕೆಡುಕನು ನಿಮ್ಮನ್ನು ನನ್ನನ್ನು ತಾಕನು. ಬೇರೆ ಯಾರನ್ನಾದರೂ ಮುಟ್ಕೊಂಡಿರ್ಬೋದು, ಆದರೆ ನಮ್ಮನ್ನು ತಾಕ್ಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಕರ್ತನ ಅಪ್ಪಣೆ ಇಲ್ಲದೆ ಯಾರೂ ಗೆರೆಯನ್ನು ದಾಟಿ ನಮ್ಮ ಬಳಿಗೆ ಬರುವುದಿಲ್ಲ. ಈ ಒಂದು ನಂಬಿಕೆ ನಮ್ಮೊಳಗಿರಲಿ ಸಹೋದರ ಸಹೋದರಿ. ಯಾಕೆ ಅಂತ ಹೇಳಿದ್ರೆ, ಯಾಕೆ ನಾವು ಭಯಪಡಬಾರ್ದು ಯಾಕೆ ಅಂತ ಹೇಳಿದ್ರೆ, ದೇವರ ಅಪ್ಪಣೆ ಇಲ್ಲದೆ ಯಾವುದು ನನ್ನ ಗುಡಾರದ ಸಮೀಪಕ್ಕೂ ಬರುವುದಿಲ್ಲ. ಹಲ್ಲೆಲೂಯ. ಇದು ನಮಗೆ ಉತ್ತೇಜಿಸದಲ್ವಾ? ನಮ್ಮನ್ನು ಸಂತೈಸ್ತದೆ ಅಲ್ವಾ? ಭಯಪಡೋ ಅವಶ್ಯಕತೆ ಇಲ್ಲ ಸಹೋದರ ಸಹೋದರಿ. ಯೋಬನ ಜೀವನದಲ್ಲಿ ನಾವು ನೋಡ್ತೇವೆ, ಸೈತಾನ್ ಯೋಬನನ್ನು ಮುಟ್ಟಬೇಕಾದ್ರೆ ದೇವರ ಅಪ್ಪಣೆ ಇಲ್ಲದೆ ಆತನನ್ನು ಮುಟ್ಟಲಿಲ್ಲ. ನಮ್ಮ ಕೂದಲು ಸಹ ಎಣಿಕೆ ಆಗಿದೆ, ಬಹಳ ಗುಬ್ಬಿಗಳಿಗಿಂತ ಹೆಚ್ಚಿನವರು. ಅವರ ಅಪ್ಪಣೆ ಇಲ್ಲದೆ ಯಾವುದು ನನ್ನನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ಒಂದು ವ್ಯಕ್ತಿ ನಮ್ಮ ಜೀವನದಲ್ಲಿ ಬರಬೇಕಾದರೂ, ಯಾವುದೇ ಒಂದು ಸಂಗತಿ ನನ್ನ ಜೀವನದಲ್ಲಿ ಆಗಬೇಕಾದರೂ, ಪ್ರಿಯ ಸಹೋದರ ಸಹೋದರಿ, ದೇವರ ಅಪ್ಪಣೆ ಇಲ್ಲದೆ ಯಾವುದೂ ಆಗುವುದಿಲ್ಲ. ಆದ್ದರಿಂದ ಧೈರ್ಯದಿಂದ ಇರೋಣ. ಲೆಟ್ ಅಸ್ ಬಿ ಆಫ್ ಗುಡ್ ಕರೇಜ್, ಬಿಕಾಸ್ ನಥಿಂಗ್ ಟಚಸ್, ನೋ ಬಡಿ ಕಮ್ಸ್ ನಿಯರ್ ಮೀ, ನೋ ನಥಿಂಗ್ ವಿಲ್ ಕಮ್ ನಿಯರ್ ಮೀ ವಿದೌಟ್ ದ ಪರ್ಮಿಷನ್ ಆಫ್ ಗಾಡ್. ಹಲ್ಲೆಲೂಯ. ಯಾಕೆ ನಾವು ಭಯಪಡಬಾರ್ದು? ಮೊದಲೇದಾಗಿ ನಾವು ದೇವರ ಮಕ್ಕಳು, ಎರಡನೇದಾಗಿ ಅವರು ನಮ್ಮನ್ನು ಕಾಯ್ತಾರೆ, ಮೂರನೇದಾಗಿ ಅವ್ರಿಗೆ ಎಲ್ಲವೂ ಸಾಧ್ಯ, ನಾಲ್ಕನೇದಾಗಿ ಅವರ ವಾಗ್ದಾನಗಳಲ್ಲಿ ಒಂದೂ ಬಿದ್ದು ಹೋಗುವುದಿಲ್ಲ, ಐದನೇದಾಗಿ ಅವರು ನಮ್ಮನ್ನು ಪ್ರೀತಿ ಮಾಡ್ತಾರೆ, ಆರನೇದಾಗಿ ಅವರ ಅಪ್ಪಣೆ ಇಲ್ಲದೆ ಯಾವುದು ನನ್ನ ಜೀವನದಲ್ಲಿ ಬರುವುದಿಲ್ಲ. ಏಳನೇ ಒಂದು ಕಾರಣ ಯಾಕೆ ನಾವು ಭಯಪಡು, ಇನ್ನೆರಡು ಕಾರಣಗಳಿವೆ, ಅದನ್ನು ನಾವು ಕೇಳಿಕೊಂಡು ನಾವು ಮುಗಿಸೋಣ. ಬಹಳ ಪ್ರಾಮುಖ್ಯವಾದ ಸಂಗತಿ ಯಾಕೆ ಅಂತ ಹೇಳಿದ್ರೆ, ಯಾಕೆ ನಾವು ಭಯಪಡಬಾರದು ಸಹೋದರ ಸಹೋದರಿ? 1 ಕೊರಿಂಥ 3:16 ಹೇಳುತ್ತೆ. 1 ಕೊರಿಂಥ 3:16 ದೇವರ ವಾಕ್ಯ ಹೇಳ್ತಿದೆ, ನೀವು ದೇವರ ಆಲಯವಾಗಿದ್ದೀರೆಂದು, ದೇವರಾತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತೇನೆಂದು ನಿಮಗೆ ಗೊತ್ತಿಲ್ಲವೋ? ನೀವು ದೇವರ ಆಲಯವಾಗಿದ್ದೀರೆಂದು, ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತೇನೆಂದು ನಿಮಗೆ ಗೊತ್ತಿಲ್ಲವೋ? ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ, ಕೊರೋನಾ ವೈರಸ್ ನಿನ್ನನ್ನು ಕೆಡಿಸಿದರೆ, ದೇವರು ಕೊರೋನಾ ವೈರಸ್ಸನ್ನು ಕೆಡಿಸಿಬಿಡ್ತಾರೆ. ಹಲ್ಲೆಲೂಯ, ಆಮೆನ್. ಪ್ರಿಯರೇ, ನಾವು ಅಷ್ಟು ದೇವರ ದೃಷ್ಟಿಯಲ್ಲಿ ಅಮೂಲ್ಯರು. ನಂಬ್ತೀರಾ? ಇದನ್ನು ನಂಬ್ತೀರಾ? ಎಸ್, ಎಸ್, ನಾವು ನಂಬ್ತೀವ. ನಾವು ನಂಬೋಣ. ಇವತ್ತು ಹೇಳೋಣ, ನಾನು ದೇವರ ಆಲಯವಾಗಿದ್ದೇನೆ, ನಾನು ಭಯಪಡೇನು,
ದೇವರ ಆಲಯವಾಗಿದ್ದರಿಂದ ದೇವರು ನಮ್ಮಲ್ಲಿ ವಾಸ ಮಾಡ್ತಾ ಇರೋದ್ರಿಂದ ಪ್ರಿಯರೇ ದೇವರೇ ನಮ್ಮನ್ನು ಯೋಚಿಸಿಕೊಳ್ತಾರೆ. The we are the temple of the Almighty God. We are the temple of the Holy Ghost. The Spirit of God is within us. That's the reason. Let us not be afraid. ಆದ್ದರಿಂದ ಸಹೋದರ ಸಹೋದರಿ ನಾವು ದೇವರ ವಾಕ್ಯದಲ್ಲಿ ಇನ್ನೊಂದು ವಚನ ನೋಡ್ತೇವೆ, 2 ತಿಮೊಥೆ 1:7 ನಾವು ನೋಡ್ತೇವೆ, ದೇವರು ನಮಗೆ ಕೊಟ್ಟಿರುವ ಆತ್ಮನು ಹೇಡಿಯ ಆತ್ಮನಲ್ಲ, ಬಲ ಪ್ರೀತಿ ಶಿಕ್ಷಣದ ಆತ್ಮ. ಆದ್ದರಿಂದ ನಾವು ಭಯಪಡುವುದಿಲ್ಲ. ಹಲ್ಲೆಲೂಯಾ. We are not scared, we are not afraid, because we are the temple of the Holy Ghost and the Spirit of God is within us, and God has given us not the spirit of fear but of power and of love and of a sound mind. You understand why we shouldn't be afraid of? Okay, let's see the last one more important thing. Sahodara sahodari adakke now vimochana kanda 8th adhyaya ವಿಮೋಚನಕಾಂಡ 8th ಅಧ್ಯಾಯಕ್ಕೆ ನಾವು ಹೋಗೋಣ. ವಿಮೋಚನಕಾಂಡ 8:20-24. ವಿಮೋಚನಕಾಂಡ 8:20-24 ಈ ವಚನವನ್ನು ನಾವು ಸ್ವಲ್ಪ ಓದಿಕೊಳ್ಳೋಣ. ತರುವಾಯ ಯೆಹೋವನು ಮೋಶೆಗೆ, ನೀನು ಬೆಳಿಗ್ಗೆ ಎದ್ದು ಫರೋಹನ ಮುಂದೆ ನಿಂತುಕೋ, ಅವನು ನದಿಗೆ ಹೋಗುತ್ತಾನಲ್ಲ, ನೀನು ಅವನಿಗೆ ಹೀಗನ್ನಬೇಕು, ಯಹೋವನು ಆಜ್ಞಾಪಿಸುವುದೇನೆಂದರೆ ನನ್ನನ್ನು ಆರಾಧಿಸುವಂತೆ ನನ್ನ ಜನರಿಗೆ ಅಪ್ಪಣೆ ಕೊಡಬೇಕು, ಅಪ್ಪಣೆ ಕೊಡದೆ ಹೋದರೆ ನಾನು ನಿನಗೂ ನಿನ್ನ ಪ್ರಜಾಪರಿವಾರದವರಿಗೂ ನಿನ್ನ ಮನೆಗಳಿಗೂ ವಿಷದ ಹುಳಗಳ ಕಾಟ ಉಂಟಾಗುವಂತೆ ಮಾಡುವೆನು. ಐಗುಪ್ತರ ಮನೆಗಳಲ್ಲಿಯೂ ಅವರು ಇರುವ ಎಲ್ಲ ಭೂಮಿಯಲ್ಲಿಯೂ ಆ ಹುಳಗಳು ತುಂಬಿಕೊಳ್ಳು. ಆದರೆ ನನ್ನನ್ನೇ ಭೂಲೋಕದಲ್ಲಿ ಆಳುವ ಯಹೋವನು ಎಂದು ನೀನು ತಿಳಿಕೊಳ್ಳುವಂತೆ ನಾನು ಆ ದಿನದಲ್ಲಿ ನನ್ನ ಜನರು ವಾಸವಾಗಿರುವ ಗೋಷನ್ ಸೀಮೆಯಲ್ಲಿ ವಿಶೇಷಿಸುವೆನು, ಅಲ್ಲಿ ಆ ಕಾಟ ಇರುವುದಿಲ್ಲ. ಹಲ್ಲೆಲೂಯಾ. ಅಲ್ಲಿ ಆ ಕಾಟ ಇರುವುದಿಲ್ಲ. ಎಲ್ರು ಹೇಳೋಣ, ಈಗ ನಾವು ಹಿಂಗೆ ಹೇಳೋಣ, ಇಲ್ಲಿ ಕೊರೋನಾ ವೈರಸ್ ಕಾಟ ಇರೋದಿಲ್ಲ. ಹಲ್ಲೆಲೂಯಾ. ಗಟ್ಟಿಯಾಗಿ ಧೈರ್ಯದಿಂದ ಹೇಳೋಣ, ಇಲ್ಲಿ ಆ ವೈರಸ್ ಕಾಟ ಇರುವುದಿಲ್ಲ. ಆಮೆನ್. ನನ್ನ ಜನಕ್ಕೂ ನಿನ್ನ ಜನಕ್ಕೂ ವ್ಯತ್ಯಾಸ ಮಾಡುವೆನು. ವಾಟ್ ಇಟ್ ಸೇಸ್, ಐ ವಿಲ್ ಮೇಕ್ ಅ ಡಿಫ್ರೆನ್ಸ್ ಬಿಟ್ವೀನ್ ಮೈ ಪೀಪಲ್ ಅಂಡ್ ಯುವರ್ ಪೀಪಲ್. ಟುಮಾರೋ ದಿಸ್ ಸೈನ್ ಶಾಲ್ ಬಿ. Okay, that is in Exodus chapter 8 and verse 22-24. Dear brothers and sisters, the Lord will make difference. And not only that, He has said, I will be with you till the end of ages. Matthayan Barsuarthi 28-24 Devarwa Yeswami Heltare Nodri Yugada Samapti Varigu Ella Divasa Nimma Sangada Irthini Anta. ಈ ವೈರಸ್ ಕಾಟ ಜಾಸ್ತಿ ಆಗಿದೆ ಅಂಥೇಳಿ ನಮ್ಮ ದೇವರು ಹೆದರಿ ಪರಲೋಕಕ್ಕೆ ಓಡಿ ಹೋಗಿಲ್ಲ, ನಮ್ಮ ಸಂಗಡನೆ ಇದ್ದಾರೆ. ಹಲ್ಲೆಲೂಯಾ. ಹೇಳೋಣ, ಕರ್ತನು ನನ್ನ ಸಂಗಡ ಇದ್ದಾನೆ. ಎಲ್ಲರೂ ಹೇಳೋಣ, ಕರ್ತನು ನನ್ನ ಸಂಗಡ ಇದ್ದಾನೆ, ನಾನು ಭಯಪಡೆನು. ವೈ ವಿ ಶುಡ್ ಬಿ ಅಫ್ರೇಡ್? ಯಾಕೆ ನಾವು ಭಯಪಡಬಾರದು? ಮೊದಲನೇ ಕಾರಣ, ನಾವು ದೇವರ ಮಕ್ಕಳು. ಎಲ್ಲರೂ ಹೇಳೋಣ, ನಾನು ದೇವರ ಮಗನು. ಪ್ರಿಯರೇ, ಈ ಅರಿಕೆಯನ್ನು ಮಾಡ್ತಾನೇ ಇರೋಣ. ಎರಡನೇದಾಗಿ, ನಾನು ಭಯಪಡುವುದಿಲ್ಲ. ಸೆಕೆಂಡ್ಲಿ, ಐ ಆಮ್ ನಾಟ್ ಅಫ್ರೇಡ್ ಬಿಕಾಸ್ ದ ಲಾರ್ಡ್ ಈಸ್ ಟೇಕಿಂಗ್ ಕೇರ್ ಆಫ್ ಮೀ, ಹೀ ಈಸ್ ವಾಚಿಂಗ್ ಓವರ್ ಮೀ. ಆತನು ನನ್ನನ್ನು ಕಾಯ್ತಾ ಇರುವುದರಿಂದ ನಾನು ಭಯಪಡೆನು. ಮೂರನೇದಾಗಿ, ನಾವು ಅರಿಕೆ ಮಾಡೋಣ, ನಮ್ಮ ದೇವರಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ, ಆದ್ದರಿಂದ ನಾನು ಭಯಪಡೆನು. ಹೀ ಈಸ್ ಏಬಲ್, ದ್ಯಾಟ್ಸ್ ಅ ರೀಸನ್ ಐ ಆಮ್ ನಾಟ್ ಅಫ್ರೇಡ್. ನಾಲ್ಕನೇದಾಗಿ, ಆತನು ವಾಗ್ದಾನ ಮಾಡಿದ್ದಾನೆ, ಆದ್ದರಿಂದ ನಾನು ಭಯಪಡೆನು. ಆತನ ಮಾತುಗಳು ಎಂದಿಗೂ ಬಿದ್ದು ಹೋಗುವುದಿಲ್ಲ, ಆದ್ದರಿಂದ ನಾನು ಭಯಪಡೆನು. Hallelujah, His promises will never fail. His word will not be, will never fail. That's the reason I'm not afraid. ಐದನೇದಾಗಿ, ಆತನ ದೃಷ್ಟಿಯಲ್ಲಿ ನಾನು ಮಾನ್ಯರು,
priyanu amulyanu. I am his beloved. That's why I am not afraid. Atana preetiyinda nannannu aglisalu yavudakku sadhyilla. Adrinda nanu bhayapadenu. ದೇವರ ನಾಮಕ್ಕೆ ಸ್ತೋತ್ರ. ಆರನೇದಾಗಿ ಆತನ ಅಪ್ಪಣೆ ಇಲ್ಲದೆ ಯಾವುದು ನನ್ನ ಜೀವನದಲ್ಲಿ ಬರುವುದಿಲ್ಲ, ಯಾವುದು ನನ್ನನ್ನು ಮುಟ್ಟುವುದಿಲ್ಲ. ನನ್ನ ಕೂದಲು ಹೆಣಿಕೆಯಾಗಿದೆ, ನಾನು ಗುಬ್ಬಿಗಳಿಗಿಂತ ಅನೇಕ ಗುಬ್ಬಿಗಳಿಗಿಂತ ಹೆಚ್ಚಿನವನು, ಆದ್ದರಿಂದ ನಾನು ಭಯಪಡೆ. ಮುಂದೆ ನಾವು ನೋಡ್ತೇವೆ, ನಾವು ದೇವರ ಆಲಯವಾಗಿದೆ. I am the temple of the Almighty God. I am the temple of the Holy Ghost. Nanu devara alaya agiruvudrinda devaru nannoluge vaasa maartta iruvudrinda I am something different. I am special. Helana, I am special. I am special. Nanu hoguvaglu baruvaglu nanu helodenandre I am special. Hallelujah. Akandre navu devara makkalu. ಸಹೋದರ ಸಹೋದರಿ, ದೇವರು ಅವರಿಗೂ ನಮಗೂ ವ್ಯತ್ಯಾಸ ಮಾಡಿದ್ದಾರೆ. ಏನಂತ ಹೇಳಿದ್ರೆ, ಅಲ್ಲಿ ಕಾಟ ಇದೆ, ಇಲ್ಲಿ ಕಾಟ ಇಲ್ಲ. ಅಲ್ಲಿ ಕತ್ತಲೆ ಇದೆ, ಇಲ್ಲಿ ಕತ್ತಲೆ ಇಲ್ಲ. ಅಲ್ಲಿ ಗೋಳಾಟ ಇದೆ, ಇಲ್ಲಿ ಗೋಳಾಟ ಇಲ್ಲ. ಆದ್ದರಿಂದ ಸಹೋದರ ಸಹೋದರಿ, ಧೈರ್ಯದಿಂದ ಇರೋಣ. ನಮ್ಮ ದೇವರು ನಮ್ಮ ಸಂಗಡ ಇದ್ದಾರೆ. ನಾವು ಅರಿಕೆ ಮಾಡೋಣ. ನಾವು ಒಂದು ಕೆಲಸ ಮಾಡೋಣ. ಈ ಎಲ್ಲ ಅರಿಕೆ ನಾವು ಮಾಡೋಣ. ನಾವು ದೇವರ ಮಗ, ದೇವರು ನನ್ನ ಕಾಯ್ತಾರೆ, ದೇವರಿಗೆ ಅಸಾಧ್ಯವಾದದ್ದು ಒಂದಿಲ್ಲ, ದೇವರು ನನ್ನ ಪ್ರೀತಿ ಮಾಡ್ತಾರೆ, ನನ್ನ ಮಾನ್ಯನು ಪ್ರಿಯನು ಅಮೂಲ್ಯನು, ಆತನ ಮಾತುಗಳು ಒಂದೂ ಬಿದ್ದು ಹೋಗುವುದಿಲ್ಲ, ಆತನ ಅಪ್ಪಣೆ ಇಲ್ಲದೆ ಯಾವುದು ನನ್ನನ್ನು ಮುಟ್ಟುವುದಿಲ್ಲ, ಇವೆಲ್ಲ ಸಂಗತಿಗಳನ್ನು ನಾವು ಅರಿಕೆ ಮಾಡೋಣ. ಅದೇ ಸಮಯದಲ್ಲಿ ಲೆಟ್ ಅಸ್ ರೆಬ್ಯೂಕ್ ದಟ್ ವೈರಸ್ ಇನ್ ದ ನೇಮ್ ಆಫ್ ಜೀಸಸ್. ಪ್ರತಿ ದಿವಸ ನಾವು ಹೇಳೋಣ, ವೈರಸ್ ಈ ಲೋಕವನ್ನು, ದೇವ ಜನರನ್ನು ಬಿಟ್ಟು, ಎಲ್ಲ ಜನರನ್ನು ಬಿಟ್ಟು ತೊಲಗಿ ಹೋಗು ಎಂಬುದಾಗಿ ನಾವು ಆಜ್ಞಾಪಿಸೋಣ. ನಾವು ಅರಿಕೆ ಮಾಡೋಣ, ಆಜ್ಞಾಪನೆಯನ್ನು ಸಹ ಮಾಡೋಣ. ನಾವು ವೈರಸ್ಗೆ ರೆಬ್ಯೂಕ್ ಮಾಡೋಣ, ಗದರಿಸೋಣ. ನಾವು ಅರಿಕೆ ಸಹ ಮಾಡೋಣ. ಖಂಡಿತವಾಗಿ ದೇವರು ನಮಗೆ ಜಯ ಕೊಡ್ತಾರೆ. ನನ್ನ ಪ್ರಾರ್ಥನೆ ಏನಂತ ಹೇಳಿದ್ರೆ, ತಿರುಗಿ ನಾವು ಬೇಗ ಒಟ್ಟಾಗಿ ಸೇರಿ ಕರ್ತನನ್ನು ಒಂದೇ ಸ್ಥಳದಲ್ಲಿ ಸೇರಿ ಆರಾಧನೆ ಮಾಡುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಆ ದಿನ ಬೇಗ ಬರಲಿ ಎಂಬುದಾಗಿ ನಾವು ದೇವರ ಹತ್ರ ನಾವು ಕೇಳಿಕೊಳ್ಳೋಣ. ನಾವು ಗಾಬರಿ ಪಡೋದು ಬೇಡ. ದೇವರ ವಾಗ್ದಾನಗಳು ನಮ್ಮ ಸಂಗಡ ಇದೆ. ದೇವರೇ ನಮ್ಮ ಸಂಗಡ ಇದ್ದಾರೆ, ನಮ್ಮನ್ನು ಕಾಯ್ತಾ ಇದ್ದಾರೆ. ಆದ್ದರಿಂದ 365 ಸಾರಿ ದೇವರ ವಾಕ್ಯದಲ್ಲಿ ಬರೆದದ್ದು ಏನಂದರೆ, ಫಿಯರ್ ನಾಟ್, ಭಯ ಪಡಬೇಡ. ದ ಲಾರ್ಡ್ ಸೇಸ್ ದ್ಯಾಟ್ ಫಿಯರ್ ನಾಟ್, ಲೆಟ್ ಅಸ್ ಎಕ್ಸ್ಪೆಕ್ಟ್ ದಟ್ ದ ಲಾರ್ಡ್ ಈಸ್ ಗೋಯಿಂಗ್ ಟು ಪುಟ್ ಎನ್ ಎಂಡ್ ಟು ದಿಸ್ ವೈರಸ್ ಸೂನ್. And we'll be gathering together again in one place and glorifying God with a great voice of victory to the Lord and glorifying His name. Devru ee vakyagalanu aashirvadisli, nimmanna surakshitavagi ittirali. Ashtu maatravalla, begane namage bidugade maadi naavu jayotsavadodane aatananna aaradhisuvante devu namage sahaya maadli. Prarthane maadikollu. ತಂದೆಯಾದ ದೇವರೇ, ತಿರುಗೊಂದು ಆವೃತ್ತಿ ನಾವು ನಿನ್ನನ್ನು ಕೊಂಡಾಡ್ತೇವೆ. ನಿನ್ನ ಮಾತುಗಳಿಗಾಗಿ ಸ್ತೋತ್ರ. ನಾವು ನಿನ್ನನ್ನು ಆರಾಧಿಸ್ತೇವೆ ಸ್ವಾಮಿ. ನಾವು ಬದುಕಿದರೂ ಸತ್ರು ನಿನ್ನವರೇ. ನಾವಂತೂ ಶಿಲುಬೆಗೆ ಹಾಕಿಸಿಕೊಂಡಿದ್ದೇವೆ ತಂದೆಯಾದ ದೇವರೇ. ನಾವು ನಿನಗಾಗಿ ಜೀವಿಸುವಂತೆ ನಮಗೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ನಮ್ಮ ಸಂಗಡ ಇರುವುದಕ್ಕಾಗಿ ಸ್ತೋತ್ರ. ಭಯ ಪಡಬೇಡ ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ಹೇಳಿದಿ. ನಾವು ಯಾಕೆ ಭಯ ಪಡಬಾರದು ಎಂಬುದಾಗಿ ನಿನ್ನ ವಾಕ್ಯದಿಂದ ನಾವು ಕಲಿತುಕೊಂಡಿದ್ದೇವೆ ತಂದೆಯಾದ ದೇವರೇ. ಸ್ವಾಮಿ, ನಮ್ಮ ಎಲ್ಲ ಸಹೋದರ ಸಹೋದರಿಯರು, ಮನೆಯಲ್ಲಿ ಆರಾಧನೆಗೆ ಸೇರಿರುವಂಥ ಪ್ರತಿಯೊಬ್ಬೊಬ್ಬರ ಮೇಲೆ ನಿನ್ನ ಕೃಪಾ ಹಸ್ತ ಇರಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಅವರನ್ನು, ಅವರ ಮಕ್ಕಳನ್ನು ಹೇರಳವಾಗ ಆಶೀರ್ವದಿಸು ತಂದೆಯಾದ ದೇವರೇ. ಸ್ವಾಮಿ, ನಾವು ಹೊರಗೆ ಹೋಗುವುದು ಕಷ್ಟ ಅನೇಕರಿಗೆ ಸ್ವಾಮಿ. ಯಾರ್ಯಾರಿಗೆ ಮನೆಯಲ್ಲಿ ಸ್ವಾಮಿ ಊಟಕ್ಕೆ ಸ್ವಾಮಿ ತೊಂದರೆ ಇದೆ ಸ್ವಾಮಿ, ಮತ್ತು ಯಾರ್ಯಾರು ಅಜಾರಿಯಲ್ಲಿದ್ದಾರೋ ಅವರಿಗೆ ತೊಂದರೆ ಇದೆ, ಅವರೆಲ್ಲರ ಮೇಲೆ ನಿನ್ನ ಕೃಪಾ ಹಸ್ತ ಇಳಿದು ಬರಲಿ. ಆಶೀರ್ವದಿಸು ಅವರ ಬೇಕಾದ ಅವರ ಕೊರತೆಗಳನ್ನೆಲ್ಲ ನಿವಾರಣೆ ಮಾಡು. ನಮ್ಮ ತಂದೆ ಆ ದೇವರೇ, ಅಷ್ಟು ಮಾತ್ರವಲ್ಲ ಸ್ವಾಮಿ, ನೀನು ನಮ್ಮ ಸಂಗಡ ಇದ್ದಿ ಎಂಬುದನ್ನು ನಾವು ಸ್ವಾಮಿ ನಂಬಿ ಮುಂದೆ ಸಾಗುವಂತೆ, ನಿನ್ನ ಬಲದಿಂದ ತುಂಬಿ ಮುಂದೆ ಸಾಗುವಂತೆ ನಮಗೆ ಕೃಪೆ ಮಾಡು. ನಮ್ಮ ದೇವರೇ ಹಾಗೆ ಮಾಡ್ತೀಯ, ಅದಕ್ಕಾಗಿ ಸ್ತೋತ್ರ. ಘನ ಮಾನ ಮಹಿಮೆ ನಿನಗೆ ಸಲ್ಲಿಸ್ತೇವೆ.
ಈ ವಾರ ಯಾರ್ಯಾರು ಸ್ವಾಮಿ ವಾರ್ಷಿಕೋತ್ಸವನ ಮತ್ತು ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದಾರೋ ಸ್ವಾಮಿ, ಅವರ ಮೇಲೆ ಸಹ ನಿನ್ನ ಕೃಪಾ ಹಸ್ತ ಇರಲಿ, ಅವರನ್ನು ಆಶೀರ್ವದಿಸು. ತಂದೆಯಾದ ದೇವರೇ, ಒಂದು ವೇಳೆ ಸ್ವಾಮಿ ಅವರು ಸಂಭ್ರಮಿಸುವುದಕ್ಕೆ ಒಂದು ಅವಕಾಶ ಇರದೇ ಇರಬಹುದು, ಆದರೆ ನಾವು ನಿನ್ನಲ್ಲಿ ನಾವು ಸಂತೋಷಿಸ್ತೇವೆ. ಅವರ ಮೇಲೆ ನಿನ್ನ ಕೃಪಾ ಹಸ್ತ ಇರಲಿ, ಆಶೀರ್ವಾದದ ಹಸ್ತ ಇರಲಿ. ಅವರನ್ನು ಮುಟ್ಟಿ ಆಶೀರ್ವದಿಸಿ ಬಲಪಡಿಸು. ತಂದೆಯಾದ ದೇವರೇ, ಬೇಗನೆ ಅವರು ಉತ್ಸಾಹದಿಂದ ನಿನ್ನನ್ನು ಕೊಂಡಾಡುವಂತೆ ಸಂಭ್ರಮಿಸುವಂತೆ ಕೃಪೆಯನ್ನು ಗ್ರಹಿಸು. ನಮ್ಮೆಲ್ಲರ ನಿನ್ನ ಹಸ್ತಗಳಿಗೆ ಒಪ್ಪಿಸಿ ಕೊಡುತ್ತಾ ಘನಮಾನ ಮಹಿಮೆ ನಿನಗೆ ಸಲ್ಲಿಸ್ತಾ ನಜರೇತಿನ ಯೇಸು ನಾಮದಲ್ಲಿ ಸ್ತೋತ್ರ ಮಾಡಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ. ಆಮೆನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಸಹವಾಸ, ಶಕ್ತಿ ನಡೆಸುವಿಕೆ, ಅಭಿಷೇಕ, ನಂಬಿಕೆ, ಆನಂದ ನಮ್ಮೆಲ್ಲರೊಟ್ಟಿಗೂ ಸದಾಕಾಲವೂ ನೆಲೆಗೊಂಡಿರಲಿ. ಆಮೆನ್.